ನಮಸ್ಕಾರ, ನನ್ನ ಹೆಸರು ಪ್ರಿಯಾ. ನಾನು ಒಳ್ಳೆ ಲೈವ್ ರಾಜಸ್ಥಾನಿ ಮ್ಯೂಸಿಕ್ ಮೂಲಕ ನಮ್ಮನ್ನು ವೆಲ್ಕಮ್ ಮಾಡಿ ಆಯಿತು. ಹಾಗೆ ಪ್ಲೇಟ್ನೆಲ್ಲ ಪ್ಲಾಸ್ಟಿಕ್ ಒಂದು ರ್ಯಾಪರಲ್ಲಿ ರ್ಯಾಪ್ ಮಾಡಿರ್ತಾರೆ, ನಾವು ಬಂದಮೇಲೆ ಓಪನ್ ಮಾಡಿರೋದು. ಹಾಗೆ ಅಲ್ಲೇ ಕೂತಿರೋ ಜಾಗದಲ್ಲೇ ನಮಗೆ ಬಂದ್ಬಿಟ್ಟು ಹ್ಯಾಂಡ್ ವಾಶ್ ಕೂಡ ಮಾಡಿಸ್ತಾರೆ. ಎಲ್ಲ ರಾಯಲ್ ಟ್ರೀಟ್ಮೆಂಟೇ, ರಾಜಸ್ಥಾನಿ ಅಲ್ಲಿಂದನೇ ಶುರುವಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಪಿಕಲ್ಸ್ ತುಂಬ ವೆರೈಟೀಸ್ ಇದ್ವು. ಮತ್ತು ವೆಲ್ಕಮ್ ಡ್ರಿಂಕ್ಸ್ ಆಗಿ ಪುದೀನ ಮತ್ತು ಲೆಮನ್ ಫ್ಲೇವರ್ ಇರುವಂಥ ಜ್ಯೂಸ್ ಕೊಡ್ತಾರೆ. ತುಂಬ ಎಮ್ಮಿ ಆಗಿರುತ್ತೆ, ಬಟ್ ಕಂಟಿನ್ಯೂಸ್ ಆಗಿ ಹಾಗೆ ತೊಗೊಂಬಂದು ಹಾಕ್ತಾನೆ ಇರ್ತಾರೆ. ನೀರು ಹಾಕಿದಾಗೆ ನಾವು ಕುಡಿತಾ ಇದ್ದರೆ ಊಟ ಮಾಡಲಿಕ್ಕೆ ಆಗಲ್ಲ. ಹಾಗೆ ಸ್ಯಾಲಡ್ ಥರ ನಮಗೆ ಸ್ವಲ್ಪ ವೆಜಿಟೇಬಲ್ ಮತ್ತು ಕಾಳಿನ ಪಲ್ಯ ಥರ ಹಾಕಿದರು. ಎಲ್ಲ ಹಾಕಿಸ್ಕೊಂಡು ದಾಲ್ ಬಾಟಿ ಜನ ಮಟರ್ ಪನೀರ್ ಜೋಧ್ಪುರಿ ಗಟ್ಟೆ ಸರ್ ಬಿಂದಿ ಪ್ಯಾಜ್ ಮಸಾಲ ಆಲೂ ಟೊಮೆಟೊ ರಸ ಅಲ್ಲ ಪ್ರತಿಯೊಂದು ಪದಾರ್ಥದ ಹೆಸರು ಹೇಳಿ ಹೇಳಿ ಬಡಿಸ್ತಾ ಹೋಗ್ತಾರೆ ನೀಟಾಗಿ. ನನ್ನ ಮಗಂಗಂತೂ ಇದೆಲ್ಲ ಹೊಸದು ಅನ್ನಿಸ್ತಾ ಇತ್ತು. ನೀನು ಹೇಳು ಅದು ಏನು ಬಡಿಸ್ತಾ ಇದ್ದಾರೆ, ನಿನ್ನ ವೆಜ್ ಹೋಟೆಲ್ಗೆ ತಾನೇ ಕರ್ಕೊಂಬಂದಿರೋದು ಅಂತ ಪದೇ ಪದೇ ಒತ್ತಾಯ ಮಾಡಿ ಕೇಳ್ತಾ ಇದ್ದ. ಅವನಿಗೆ ಕನ್ವಿನ್ಸ್ ಮಾಡೋರಿಗೂ ಒಂದು ಸಮಾಧಾನ ಆಗಲಿಲ್ಲ. ಹಾಗೆ ಇದು ಬಿಸಿ ಬಿಸಿಯಾಗಿ ರೊಟ್ಟಿ ತಂದು ಬಡಿಸ್ತಾರೆ. ಇದು ಸ್ವಲ್ಪ ಎಲ್ಲೋ ಶೇಡಲ್ಲಿರುತ್ತೆ, ನಂಗೆ ಇದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇದು ಆರಿದ್ಮೇಲಂತೂ ತಿನ್ನಲಿಕ್ಕಾಗಲ್ಲ, ಒಂಥರ ಆಗುತ್ತೆ. ಬಿಸಿ ಬಿಸಿಯಾಗೆ ತಿನ್ನಬೇಕು, ಬಿಸಿ ಬಿಸಿಯಾಗೆ ತಂದು ಬಡಿಸ್ತಾ ಇರ್ತಾರೆ ಪ್ರತಿಯೊಂದನ್ನು ಕೂಡ. ನಾನ್ ಸ್ಟಾಪ್ ಹಾಗೆ ಬರ್ತಾನೆ ಇರ್ತಾರೆ, ನಿಮ್ಗೆ ಬೇಕು ಬೇಕಾಗಿರೋದನ್ನ ಕೇಳಿ ಕೇಳಿ ಬಡಿಸ್ಕೊತಾ ಇರ್ಬೋದು. ತುಂಬಾ ಬೇಗ ಸರ್ವ್ ಮಾಡ್ತಾ ಹೋಗ್ತಾರೆ, ಯಾರನ್ನು ವೇಟ್ ಕೂಡ ಮಾಡಿಸಲ್ಲ. ಎಷ್ಟು ಬೇಗ ನಾವು ಬಂದು ಕೂತು 2-3 ನಿಮಿಷದಲ್ಲೇ ಅಲ್ಲೇ ಬೇಗ 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 ಬಡಿಸ್ತಾ ಹೋದರು. ಮತ್ತು ಪುಟಾಣಿ ಬಿಸಿ ಬಿಸಿ ರೊಟ್ಟಿ ತೊಗೊಂಬಂದರು ಇನ್ನೊಂದು ಥರ ಫ್ಲೇವರ್ದು, ಅದು ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಮಜ್ಜಿಗೆ 3 ಥರ ಸ್ವೀಟ್ ಕೊಟ್ಟಿದ್ರು. ಮತ್ತು ಲಾಸ್ಟಿಗೆ ಅನ್ನ ಸಾಂಬಾರ್, ಹಾಗೆ 3 ಥರ ಉಪ್ಪಿನಕಾಯಿ ಮತ್ತು 1 ಪಾಪಡ್ ಕೂಡ ಕೊಡ್ತಾರೆ.
ಎಲ್ಲದನ್ನು ಕಂಪ್ಲೀಟಾಗಿ ತಿನ್ಲಿಕ್ಕಂತೂ ಆಗಲ್ಲ, ಹೆವಿ ಆಗುತ್ತೆ. ಆದರೆ ಮ್ಯೂಸಿಕ್ ಜೊತೆ ಏನೋ ಒಂಥರ ಮಜಾ ಕೊಡುತ್ತೆ. ಮಂಗಳೂರಲ್ಲಿ ಈ ಬ್ರಾಂಚ್ ಓಪನ್ ಆಗಿದೆ, ಬೆಂಗಳೂರಲ್ಲಿ ಕೂಡ ಇದೆ ಅಂತೆ. ಸೊ ನೀವೇನಾದರೂ ರಾಜಸ್ಥಾನಿ ಥಾಲಿ ಟ್ರೈ ಮಾಡಬೇಕು ಅಂತ ಇದ್ದರೆ ಸಿಟಿ ಸೆಂಟ್ರಿಗೆ ಬರ್ಬೋದು. ಹಾಗೆ ಅವ್ರು ಹಾಕಿರುವಂಥ ಪಗಡಿ ಎಲ್ಲರಿಗೂ ಕೊಡ್ತಾರೇನೋ, ನಾವು ಕೂಡ ಹಾಕೊಬೋದು, ನಾವು ಕೂಡ ತೊಗೊಂಡೋಗ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಅದು ಫೋಟೋಗಷ್ಟೇ ಅಂತೆ. ಹಾಗೆ ವಾಟರ್ ಬಾಟಲ್ ಕೂಡ ಅವರೇ ಕೊಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಬಟ್ ಅದು ಯೂಸ್ ಇಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಜ್ಯೂಸೇ ಹೆವಿ ಆಗಿರುತ್ತೆ. ನಾವು ನೀರೇ ಜಾಸ್ತಿ ಕುಡಿಲಿಲ್ಲ, ಬರೀ ಜ್ಯೂಸ್ ಮತ್ತು ಮಜ್ಜಿಗೆನೇ ಕುಡಿದ್ವಿ. ಅದಾದಮೇಲೆ 99 ಸಿಟಿ ಸೆಂಟ್ರಲ್ಲೇ ಇರುವಂಥ 99 ಮಾರ್ಕೆಟ್ಗೆ ಹೋಗಿದ್ವಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ, ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು. ಹಾಗೆ ಸಿಟಿ ಸೆಂಟ್ರ್ ಸಂಡೇ ಮಳೆ ಇಲ್ಲದಕ್ಕೆ ತುಂಬ ರಶ್ ಆಗೋಗಿತ್ತು. ಸೊ ಊಟ ಎಲ್ಲ ಎಂಜಾಯ್ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.